ನಮಸ್ಕಾರ ಫ್ರೆಂಡ್ಸ್, ಮತ್ತೊಮ್ಮೆ ಕನ್ನಡ ಲೋಕ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ರಾಜ್ಯದ ರೈತರಿಗೆ ನಮ್ಮ ಮೋದಿ ಸರ್ಕಾರದಿಂದ ಬಂದಿರುವ ಪ್ರಮುಖವಾದ ಬ್ರೇಕಿಂಗ್ ನ್ಯೂಸ್ಗಳು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಫ್ರೆಂಡ್ಸ್. ಎರಡು ಭರ್ಜರಿ ಸುದ್ದಿಗಳು ನಮ್ಮ ರಾಜ್ಯದ ರೈತರಿಗೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಕನ್ನಡ ಲೋಕ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಇಲ್ಲಾಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲಿ ಒಂದು ಬಟನ್ ಬರುತ್ತೆ, ಬೆಲ್ ಬಟನ್, ಅದನ್ನು ಕ್ಲಿಕ್ ಮಾಡ್ತಾ ಆಲ್ ಅಂತ ಬಟನ್ನ ಒತ್ತಿ. ಇದರಿಂದ ನಾವು ಹಾಕುವ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲು ನೋಡಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಜಸ್ಟ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಿಮ್ಮ ರೈತ ಬಾಂಧವರಿಗೂ ಶೇರ್ ಮಾಡಿ. ನಮಸ್ಕಾರ ಗೆಳೆಯರೇ, ನೀವು ಕೂಡ ಏನಾದರೂ ರೈತರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬ ರೈತ ಸದಸ್ಯರಿದ್ದರೆ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ. ಮತ್ತು ನಮಗೆ ನೀವು ಕಮೆಂಟಲ್ಲಿ ಎಸ್ ಅಂತ ಒಂದು ಕಮೆಂಟ್ ಕೂಡ ಮಾಡ್ಬೋದು, ನಿಮ್ಮ ಕಮೆಂಟಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಹೌದು ಗೆಳೆಯರೇ, ನಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋ ಒಂದು ಪ್ರವಾಹಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆದರೆ ಇದು ನಮ್ಮ ರಾಜ್ಯದ ರೈತರಿಗೆ ಇವಾಗ 20,000 ರೂಪಾಯಿಗಳಷ್ಟು ಹಣ ಕೂಡ ಬಿಡುಗಡೆ ಮಾಡಲಿದ್ದಾರೆ. ಈ ಕುರಿತು ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಫ್ರೆಂಡ್ಸ್. ಬನ್ನಿ ಗೆಳೆಯರೇ, ನೋಡೋಣ ಯಾವ ಒಂದು ರೈತರಿಗೆ 20,000 ಬರುತ್ತೆ, ಯಾವ ಒಂದು ಜಿಲ್ಲೆಗಳಿಗೆ ಬರುತ್ತೆ, ಎಲ್ಲ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಕಳೆದ ತಿಂಗಳಲ್ಲಿ ನಮ್ಮ ಗದಗ ಡಿಸ್ಟ್ರಿಕ್ಟ್ನಲ್ಲೂ ಕೂಡ ಇವಾಗ ಹಲವಾರು ರೈತರಿಂದ ಪ್ರತಿಭಟನೆ ನಡೆದಿತ್ತು ಫ್ರೆಂಡ್ಸ್. ಗದಗ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಹಲವಾರು ಒಂದು ಜಿಲ್ಲೆಗಳ ರೈತರು ಈಗಾಗಲೇ ಅಲ್ಲಿನ ಒಂದು ಪ್ರವಾಹಕ್ಕೆ ಹೆಚ್ಚಿನ ಒಂದು ಪರಿಹಾರವನ್ನು ಬಿಡುಗಡೆ ಮಾಡಬೇಕೆಂದು ಅವರ ಒಂದು ಪ್ರತಿಭಟನೆ ಕೂಡ ಮಾಡಿದರು. ಗದಗ ಜಿಲ್ಲೆಯಲ್ಲಿ ಕೂಡ ಪ್ರತಿಯೊಂದು ಎಕರೆಗೆ 35,000 ರೂಪಾಯಿಗಳಷ್ಟು ಹಣವನ್ನು ಮಲಪ್ರಭಾ ನದಿಗೆ ತುತ್ತಾದ ರೈತರಿಗೆ ಬಿಡುಗಡೆ ಮಾಡಿ ಎನ್ನುವ ಮೂಲಕ ಡಿಸಿಯವರ ಮೂಲಕ ಸಿಎಂಗೆ ಈಗಾಗಲೇ ಮನವಿ ಕೂಡ ಮಾಡಿದ್ದಾರೆ. ಹೌದು ಗೆಳೆಯರೇ, ನೀವು ಕೂಡ ಏನಾದರೂ ಗದಗ ಡಿಸ್ಟ್ರಿಕ್ಟ್ನಿಂದಾಗಿದ್ದರೆ ಕಮೆಂಟಲ್ಲಿ ನೀವು ನಮಗೆ ಗದಗ ಅಂತ ಒಂದು ಕಮೆಂಟ್ ಕೂಡ ಮಾಡ್ಬೋದು. ಇವಾಗ ಮತ್ತೊಂದು ಜಿಲ್ಲೆ ಬಂದಿದೆ ಫ್ರೆಂಡ್ಸ್, ಈಗಾಗಲೇ ಗುಲ್ಬರ್ಗ ಜಿಲ್ಲೆಯಿಂದ ಕೂಡ ಇವಾಗ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು. ಹೌದು ಗೆಳೆಯರೇ, ಇಲ್ಲಿನ ಕೆಲವು ರೈತರು ಕೂಡ ಇವಾಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಎಕರೆಗೆ 20,000 ರೂಪಾಯಿಗಳಷ್ಟು ಪರಿಹಾರವನ್ನು ನಮ್ಮ ಸರ್ಕಾರ ಘೋಷಿಸಬೇಕೆಂದು. ಯಾಕೆಂದರೆ ಸತತ ಒಂದು ಮಳೆಯಿಂದಾಗಿ ಈಗಾಗಲೇ ನಮ್ಮ ಕರ್ನಾಟಕದ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಹೆಸರು, ಉದ್ದು, ಸೋಯಾಬೀನ್ ಸೇರಿದಂತೆ ಹಲವಾರು ರೈತರು ಬೆಳೆದ ಮುಖ್ಯವಾದ ಬೆಳೆಗಳು ಹಾಳಾಗಿದ್ದು, ಇಂಥ ಒಂದು ಎಲ್ಲ ಒಂದು ಬೆಳೆಗಳಿಗೆ ಪ್ರತಿ ಎಕರೆಗೆ 20,000 ರೂಪಾಯಿಗಳನ್ನು ಪರಿಹಾರ ಸರ್ಕಾರ ತಕ್ಷಣವೇ ಘೋಷಿಸಬೇಕು ಎನ್ನುವ ಮಾಹಿತಿ ಇವಾಗ ಮತ್ತೆ ಬಂದಿದೆ ಫ್ರೆಂಡ್ಸ್, ಕಲಬುರಗಿ ಜಿಲ್ಲೆಯಿಂದ. ಹೌದು ಗೆಳೆಯರೇ, ಈಗಾಗಲೇ ಗದಗ ಜಿಲ್ಲೆಯಿಂದ ಕೂಡ ಇದೇ ರೀತಿಯಾಗಿ ಒಂದು ಪ್ರತಿಭಟನೆ ನಡೆದಿತ್ತು. ಆದರೆ ನಮ್ಮ ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಇದೇ ಕುರಿತು ಒಂದು ಮುಖ್ಯವಾದ ಮಾಹಿತಿ ಕೂಡ ನೀಡಲಿದೆ. ಒಂದು ಎಕರೆಗೆ ಎಷ್ಟು ಹಣ ಬರುತ್ತೆ ನಮ್ಮ ಕೇಂದ್ರ ಸರ್ಕಾರದಿಂದ, ಇದನ್ನು ನಾವು ಕಾದು ನೋಡಬೇಕಾಗುತ್ತೆ ಫ್ರೆಂಡ್ಸ್. ಇದಷ್ಟಲ್ಲದೆ ನಮ್ಮ ಯಡಿಯೂರಪ್ಪನವರು ಕೂಡ ಬೆಳಗಾವಿ ಆಗಿರ್ಬೋದು, ಗದಗ, ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ ಎಲ್ಲ ಒಂದು ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಪ್ರದೇಶಗಳನ್ನು ಈಗಾಗಲೇ ಸಂಚಾರ ಕೂಡ ಮಾಡಿದ್ದಾರೆ. ಹೌದು ಗೆಳೆಯರೇ, ಎಲ್ಲ ಒಂದು ಪ್ರವಾಹ ಪೀಡಿತ ಪ್ರದೇಶಗಳನ್ನು ನೋಡಿದ ಬಳಿಕ ಈಗಾಗಲೇ ಅವರು ಯಾವ ಒಂದು ಬೆಳೆ ಹಾನಿಗೆ ಎಷ್ಟು ಹಣ ಕೊಡಬೇಕು, ಯಾವ ಒಂದು ಬೆಳೆಗೆ ಎಷ್ಟು ಹಣವನ್ನು ರೈತರ ಒಂದು ವಿಮೆ ರೀತಿಯಲ್ಲಿ ಕೊಡಬೇಕು, ಈ ರೀತಿಯಾಗೆಲ್ಲ ಒಂದು ಚರ್ಚೆ ಕೂಡ ಮಾಡಲಿದ್ದಾರೆ ಫ್ರೆಂಡ್ಸ್. ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ 395 ಕೋಟಿ ರೂಪಾಯಿಗಳ ಒಂದು ಹಣವನ್ನು ನಮ್ಮ ರಾಜ್ಯಕ್ಕಾಗಿ ಬಿಡುಗಡೆ ಮಾಡಿದೆ, ಇದೇ ಒಂದು ಬೆಳೆ ಹಾನಿ ಕುರಿತು. ಹೌದು ಗೆಳೆಯರೇ, ನಮ್ಮ ರಾಜ್ಯದಲ್ಲಿ ಆದ ಒಂದು ಅತಿವೃಷ್ಟಿ, ಅನಾವೃಷ್ಟಿಯ ಕಾರಣ ಯಡಿಯೂರಪ್ಪನವರು ಎಲ್ಲ ಒಂದು ಸಂಚಾರ ಮುಗಿದ ಬಳಿಕ ಆದಷ್ಟು ಬೇಗನೆ ನಾನು ದೆಹಲಿಗೆ ತೆರಳುವ ಬಗ್ಗೆ ಸೂಚನೆ ಕೂಡ ನೀಡಿದ್ದಾರೆ ಗೆಳೆಯರೇ. ಹೌದು, ಇವರು ದೆಹಲಿಗೆ ತೆರಳಿದ ಬಳಿಕ ಮೋದಿಯವರಲ್ಲಿ ಹೆಚ್ಚಿನ ಒಂದು ಹಣವನ್ನು ರಾಜ್ಯದ ಒಂದು ಪರಿಹಾರದ ಮೂಲಕ ಬಿಡುಗಡೆ ಮಾಡುವಲ್ಲಿ ಅವರು ಮನವಿಯನ್ನು ಕೂಡ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ 4,000 ಕೋಟಿ ರೂಪಾಯಿಗಳ ಒಂದು ಅಗತ್ಯವಿದೆ ಎನ್ನುವ ಮಾಹಿತಿ ಬಂದಿದೆ ಫ್ರೆಂಡ್ಸ್. ಏಕೆಂದರೆ ಮಳೆ ಹಾನಿ ಮತ್ತು ಬೆಳೆ ಹಾನಿ, ಅತಿವೃಷ್ಟಿ, ಅನಾವೃಷ್ಟಿ ಆದ ಕಾರಣ ಹೆಚ್ಚಿನ ಹಣ ರಾಜ್ಯದ ರೈತರಿಗೆ ಕೂಡ ಸಿಗಬೇಕಾಗಿದೆ. ಇನ್ನು ಇದೇ ಕುರಿತು ರೈತರು ಸಂಕಷ್ಟಕ್ಕೆ ಸಿಲುಕಿದ ಕಾರಣ ಎಲ್ಲ ಒಂದು ಬೆಳೆಗಳನ್ನು ಸರ್ಕಾರವೇ ಖರೀದಿ ಮಾಡಿ ಮತ್ತು ಬೆಳೆ ಹಾನಿ ಆಗಿದ್ದರೆ 20,000 ರೂಪಾಯಿಗಳೊಂದು ಹಣವನ್ನು ನೀಡಬೇಕಾಗಿ ಇವಾಗ ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ ಫ್ರೆಂಡ್ಸ್. ಆದಷ್ಟು ಬೇಗನೆ ನಮ್ಮ ಯಡಿಯೂರಪ್ಪನವರಿಂದ ಯಾವ ಒಂದು ಬೆಳೆಗೆ ಎಷ್ಟು ಹಣ ಬರುತ್ತೆ ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸುವುದು, ಅದರ ಒಂದು ಕೊನೆ ದಿನಾಂಕ ಎಲ್ಲವನ್ನು ಕೂಡ ಆದಷ್ಟು ಬೇಗನೆ ನಮ್ಮ ಕನ್ನಡ ಲೋಕ ಚಾನಲ್ ನಿಮಗೆ ಮೊದಲು ಸಿಗುತ್ತೆ. ನೀವು ಕೂಡ ರೈತರಾಗಿದ್ದರೆ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ರೈತರ ಹೊಸ ಹೊಸ ಯೋಜನೆಗಳನ್ನು ನಾನು ನಿಮಗೆ ಮೊದಲು ತೆಗೆದುಕೊಂಡು ಬರ್ತೀನಿ ಫ್ರೆಂಡ್ಸ್. ಕಂಪ್ಲೀಟ್ ಆದ ನ್ಯೂಸ್ ನಿಮಗೆ ನಮ್ಮ ಚಾನಲ್ ಮೂಲಕ ನೀವು ನೋಡಬಹುದು ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ, ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಮತ್ತು ವಾಚ್ ಮಾಡಿ.